ಅವ್ರು ಸರಿಯಾಗಿ ಊಟ ಮಾಡಲ್ಲ, ಅವ್ರು ನಡೆಯೋದೂ ಇಲ್ಲ, ನಾವೆಲ್ಲ ಹೋಪ್ಸ್ನು ಬಿಟ್ಟಿದ್ವಿ ಮೇಡಮ್. ಎಲ್ಲ ರಿಪೋರ್ಟ್ಸ್ನು ತಗೊಂಡ್ವಿ ಮೇಡಮ್, ಅದರಲ್ಲಿ ಲಂಗ್ ಕ್ಯಾನ್ಸರ್ ಅಂತ ಬಂದ್ಬಿಡ್ತು. ಆಮೇಲೆ ಪುನರ್ಜನ್ ಆಯುರ್ವೇದ ಮೆಡಿಸಿನ್ ಯೂಸ್ ಮಾಡಿದ್ಮೇಲೆ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಯಾವ ರೀತಿ ಇದ್ರೋ ಅದೇ ರೀತಿ ಈಗಿದ್ದಾರೆ. 15 ದಿನ ಈ ಡೋಸ್ನ ಯೂಸ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗ್ತಾ ಬಂತು. ಹಾಗಾಗಿ ನಮಗೆ ತುಂಬಾ ನಂಬಿಕೆ ಬಂತು ಮೇಡಮ್. ವೆಲ್ಕಮ್ ಟು ನೇಚರ್ ಕ್ಯೂರ್ ಸರ್. ನಿಮ್ ಹೆಸರು, ಪೇಷಂಟ್ ಹೆಸರು ಹೇಳಿ. ಪೇಷಂಟ್ ಹೆಸರು ವಸಂತ ಮೇಡಮ್, ಅವರು ನನ್ನ ಅಜ್ಜಿ. ನನ್ನ ಹೆಸರು ವೆಂಕಟೇಶ್. ಓಕೆ, ಏನ್ ಕ್ಯಾನ್ಸರ್? ಲಂಗ್ ಕ್ಯಾನ್ಸರ್. ಲಂಗ್ಸ್ ಕ್ಯಾನ್ಸರ್? ಸರಿ, ನೀವು ಸ್ಟಾರ್ಟಿಂಗ್ ಇಂದ ಹೇಳಿ, ಅದು ಹೇಗ್ ಶುರುವಾಯ್ತು, ನೀವ್ ಅದನ್ನ ಹೇಗ್ ಕಂಡಿಡಿದ್ರಿ? ಮೇಡಮ್, ಮೊದ್ಲಿಗೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ, ಅವರು ಸರಿಯಾಗಿ ಊಟ ಮಾಡ್ತಿಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ವಿ. ಇದನ್ನ ಕೇಳಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಟ್ಯಾಬ್ಲೆಟ್ಸ್ನೆಲ್ಲ ಬರೆದು ಕೊಟ್ರು ಮೇಡಮ್. ಆ ಟ್ಯಾಬ್ಲೆಟ್ಸ್ನೆಲ್ಲ ನಾವು ಒಂದ್ ವಾರ ಯೂಸ್ ಮಾಡಿದ್ವಿ. ಯೂಸ್ ಮಾಡಿದ್ರು ಕೂಡ ಕ್ಯೂರ್ ಆಗ್ಲಿಲ್ಲ. ಕ್ಯೂರ್ ಆಗ್ಲಿಲ್ಲ ಅಂತ ಎಲ್ಲಾ ರಿಪೋರ್ಟ್ನು ಒಮ್ಮೆಲೆ ತಗೋಬೇಕು ಅಂತ ಹೇಳಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ಎಲ್ಲಾ ರಿಪೋರ್ಟ್ನು ಒಮ್ಮೆಲೆ ತಗೊಂಡ್ವಿ. ಅದ್ರಲ್ಲಿ ಬಂದು ಲಂಗ್ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ಓ, ಕಂಡಿಡ್ದು ಬಿಟ್ಟು. ಹೌದು ಮೇಡಮ್, ಕಂಡು ಹಿಡಿದ್ವಿ. ಆದ್ರೆ ಪೇಷಂಟ್ ತುಂಬಾ ವೀಕ್ ಆಗ್ತಾನೆ ಬರ್ತಿದ್ರು, ಸರಿಯಾಗಿ ಊಟನು ಮಾಡ್ತಿರ್ಲಿಲ್ಲ, ಅರ್ಧ ಇಡ್ಲಿನು ತಿಂತಿರ್ಲಿಲ್ಲ, ಬ್ಲಡ್ ವಾಂತಿ ಮಾಡೋಕ್ ಶುರು ಮಾಡಿದ್ರು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಪುನರ್ಜನ್ ಬಗ್ಗೆ ನಮಗೆ ಗೊತ್ತಾಯ್ತು. ಅದರಲ್ಲಿ ತುಂಬಾ ಪೇಷಂಟ್ಗಳು ಕ್ಯೂರ್ ಆಗೋದನ್ನ ನೋಡಿದ್ವಿ. ಆಮೇಲೆ ಅವ್ರ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದನ್ನ ನಾವು ನೋಡಿ ಒಂದ್ಸಲ ನಾವು ಪ್ರಯತ್ನ ಪಡೋಣ ಅಂತ ಬಂದ್ವಿ. ಅಲ್ಲಿ ಇಂಗ್ಲಿಷ್ ಟ್ರೀಟ್ಮೆಂಟ್ ಆಗ್ತಾ ಇದ್ರು ಪರವಾಗಿಲ್ಲ, ಇಲ್ಲಿ ಬಂದು ಟ್ರೈ ಮಾಡೋಣ ಅಂತ ನೋಡಿದ್ವಿ. ಅಡ್ರೆಸ್ ತಗೊಂಡು ಇಲ್ಲಿಗೆ ಬಂದ್ವಿ ಮೇಡಮ್. ಆ ಮದ್ದನ್ನ ತಗೊಂಡ್ಮೇಲೆ ನಾವು 15 ಡೇಸ್ ಯೂಸ್ ಮಾಡಿದ್ವಿ ಮೇಡಮ್. 15 ಡೇಸ್ ಆದ್ಮೇಲೆ ಅವ್ರು ಹುಷಾರಾಗೋಕ್ ಶುರು ಆದ್ರು, ಚೆನ್ನಾಗಿ ಊಟ ಮಾಡ್ತಾ ಇದ್ರು, ಅವ್ರಿಗೆ ಏನೇನ್ ಇಷ್ಟ ಆಗುತ್ತೋ ಎಲ್ಲದನ್ನು ಕೂಡ ತಿಂತಾ ಇದ್ರು, ಬೇಕಾಗಿದ್ನ ಅವರೇ ಕೇಳಿ ಮಾಡಿಸ್ಕೊಂಡು ತಿಂತಿದ್ರು. ಆಮೇಲೆ ಅವರು ಜಾಲಿ ಆಗಿದ್ರು ಮೇಡಮ್. ನಮ್ದೊಂದು ಜಿನ್ಸಿ ಅಂಗಡಿ ಕೂಡ ಇದೆ, ನಮ್ಮ ಅಂಗಡಿಗೆ ಬರ್ತಾ ಇದಾರೆ, ಇದಕ್ಕಿಂತ ಮೊದಲು ಬರ್ತಾ ಇರ್ಲಿಲ್ಲ, ಈಗ ಬಂದು ಕೂತ್ಕೋತಾರೆ, ಎಲ್ಲ ಕ್ಯೂರ್ ಆಗಿದೆ ಮೇಡಮ್. ಓಕೆ, ಫಸ್ಟ್ ನಿಮ್ಗೆ ಲಂಗ್ ಕ್ಯಾನ್ಸರ್ ಅಂತ ಹೇಗ್ ಗೊತ್ತಾಯ್ತು? ಹಾಸ್ಪಿಟಲ್ ಬರಕ್ ಈಗ ಬಂದು ಕೂತ್ಕೋತಾರೆ, ಮೊದ್ಲು ಗೊತ್ತಿರ್ಲಿಲ್ಲ ಮೇಡಮ್. ಅವ್ರ ವೀಕ್ನೆಸ್ ಇತ್ತು, ಊಟದಲ್ಲಿ ಪ್ರಾಬ್ಲಮ್, ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಕೂಡ ಇತ್ತು. ಓಕೆ, ಅವಾಗ ಅವ್ರ ಹತ್ರ ಕೇಳಿದ್ರೆ ಇಲ್ಲಿ ಲಂಗ್ಸ್ ಅಲ್ಲಿ ನೋವಾಗ್ತಿದೆ ಅಂತ ಹೇಳ್ತಿದ್ರು. ಓಕೆ, ಇದಕ್ಕಿಂತ ಮೊದ್ಲು ನಾವು ಟ್ಯಾಬ್ಲೆಟ್ಸ್ ನ ಯೂಸ್ ಮಾಡಿದ್ವಿ, ಆ ಟ್ಯಾಬ್ಲೆಟ್ ನ 1 ವೀಕ್ ಯೂಸ್ ಮಾಡೋದ್ರಿಂದ ಚೆನ್ನಾಗೇ ಇತ್ತು. ಆಮೇಲೆ ಅದ್ರ ಮೇಲೆ ನೋಡಿದ್ರೆ ಮತ್ತೆ ವೀಕ್ನೆಸ್ ಶುರು ಆಯ್ತು. ನೀವು ಡಿಸೆಂಬರ್ ಅಲ್ಲಿ ರಿಪೋರ್ಟ್ಸ್ ತೋರಿಸ್ದೆ ಅಂತ ಹೇಳಿದ್ರಲ್ಲ, ಆಗ ಡಾಕ್ಟರ್ಸ್ ಆ ರಿಪೋರ್ಟ್ಗೂ ಈ ರಿಪೋರ್ಟ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರು, ಹೇಗಿದೆ ಅಂತ ಹೇಳಿದ್ರು? ಅವಾಗ ನಾವು ನೋಡ್ಬೇಕಾದ್ರೆ 85% ಇತ್ತು ಮೇಡಮ್. ಓಕೆ, ಅದಾಗಿ 6 ತಿಂಗಳಾದ್ಮೇಲೆ ಬ್ರೆಸ್ಟ್ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ 20% ಇತ್ತು ಮೇಡಮ್. ಓಕೆ, ಈ ಲಂಗ್ಸ್ ಒಳಗೆ ಏನು ಇರ್ಲಿಲ್ಲ ಮೇಡಮ್, ಎಲ್ಲ ಕರ್ಗೋಗಿತ್ತು. ಆ ರಿಪೋರ್ಟ್ಸ್ ಈಗ ನನ್ನ ಹತ್ರನೇ ಇದೆ. ಓಕೆ, ಎಲ್ಲ ಇಲ್ಲೇ ಇದೆ. ನಾವು 100,000 ಗಟ್ಟಲೆ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ತೋರಿಸ್ತೀವಿ, ಇಲ್ಲಿ ಬಂದು ಮಂತ್ಲಿ 20,000 ಖರ್ಚು ಮಾಡಿದ್ರೆ ಏನು ಲಾಸ್ ಇಲ್ಲ ಅಂತ ನಮಗೆ ಅನಿಸ್ತದೆ. ಈ ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ಳೋದ್ರಿಂದ ಯಾವ ಲಾಸು ಇಲ್ಲ ಅಂತ ನಮಗೆ ಅನಿಸ್ತಿದೆ. ಖಂಡಿತ ಅವ್ರು ಕ್ಯೂರ್ ಆಗ್ತಿದ್ದಾರೆ ಮೇಡಮ್. ನಾವಂತೂ ತುಂಬಾ ಸಂತೋಷವಾಗಿದ್ದೀವಿ. ಇದ್ರ ಬಗ್ಗೆ ಇನ್ನೂ ತುಂಬಾ ಜನಕ್ಕೆ ಹೇಳ್ಬೇಕು ಅನ್ಕೊಂಡಿದ್ದೀವಿ. ಮತ್ತೆ ಎಷ್ಟೋ ಜನ ಊರಲ್ಲಿ ದುಡ್ಡು ಖರ್ಚು ಮಾಡಿದ್ರು ಆಗದೆ ಇರೋ ಕೆಲಸ ಖಂಡಿತವಾಗ್ಲೂ ಅವ್ರು ಇಲ್ಲಿಗೆ ಬಂದು ತಿಳ್ಕೋಬೇಕು ಮೇಡಮ್. ಈ ಆಯುರ್ವೇದ ಮದ್ದನ್ನ ಯೂಸ್ ಮಾಡ್ಬೇಕು ಮೇಡಮ್.